ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಸರ್ ಯಡಿಯೂರಪ್ಪನವರು ಹೇಳಿದ್ದ 5000 ಯಾವಾಗ ಬರುತ್ತೆ ಸರ್ ಅಂತ ಕೇಳ್ತಿದ್ದ ಆಟೋ ಟ್ಯಾಕ್ಸಿ ಚಾಲಕರಿಗೆ ಇದು ಸಂತಸದ ಸುದ್ದಿ ನೀವು ಆಟೋ ಟ್ಯಾಕ್ಸಿ ಚಾಲಕರಾಗಿದ್ರೆ ಕೂಡಲೇ ಸರ್ಕಾರ ಹೇಳಿದಂತೆ ಮಾಡಿ 5000 ಪಡೆದುಕೊಳ್ಳಿ ಅದಕ್ಕೆ ಏನು ಮಾಡಬೇಕು ಎಲ್ಲಿದೆ ನೋಡಿ ಫುಲ್ ರಿಪೋರ್ಟ್ ಅಂದಾಜಿನ ಪ್ರಕಾರ 7,75,000 ಚಾಲಕರಿದ್ದಾರೆ ಅವರೆಲ್ಲರಿಗೂ ಸಹ ಒನ್ ಟೈಮ್ 5000 ರೂಪಾಯಿನ Yes, ಇದು ಮೇ 6 ರಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಆಟೋ ಮತ್ತು ಟ್ಯಾಕ್ಸಿ ಚಾಲಕರಿಗೆ ಕೊಟ್ಟ ಗುಡ್ ನ್ಯೂಸ್ ಈ ಗುಡ್ ನ್ಯೂಸ್ ಯಾವಾಗಿಂದ ಜಾರಿಯಾಗುತ್ತೆ ನಮಗೆ ಯಾವಾಗ 5000 ಸಿಗುತ್ತೆ ಅಂತ ಕಾಯ್ತಿದ್ದ ಚಾಲಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಹೇಗೆ ಸಿಗುತ್ತೆ ಏನು ಮಾಡಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ನೋಡಿ ಆಟೋ ಟ್ಯಾಕ್ಸಿ ಚಾಲಕರಿಗೆ ಗುಡ್ ನ್ಯೂಸ್ ಕೊಟ್ಟ ಸಾರಿಗೆ ಇಲಾಖೆ ಅರ್ಜಿ ಸಲ್ಲಿಸಲು ಸೇವಾ ಸಿಂಧು ಪೋರ್ಟಲ್ ಓಪನ್ ಮಾಡಿದ ಆರ್ಟಿಒ ಚಾಲಕರು ಸಹಾಯ ಧನ ಪಡೆಯಲು ಸೇವಾ ಸಿಂಧು ಪೋರ್ಟಲ್ ಓಪನ್ ಮಾಡಲಾಗಿದೆ ಸೇವಾ ಸಿಂಧು ವೆಬ್ಸೈಟ್ ನಲ್ಲಿ ನೋಂದಣಿ ಮಾಡಿಕೊಂಡ್ರೆ ಅರ್ಹ ಚಾಲಕರಿಗೆ 5000 ರೂಪಾಯಿ ಸಿಗಲಿದೆ ಹಾಗಾದ್ರೆ ಅರ್ಜಿ ಸಲ್ಲಿಸುವುದು ಹೇಗೆ ಅನ್ನೋದನ್ನ ನೋಡೋದಾದ್ರೆ ಅರ್ಜಿ ಸಲ್ಲಿಸುವುದು ಹೇಗೆ www.sevasindhu.karnataka.gov.in ಆಟೋರಿಕ್ಷಾ ಟ್ಯಾಕ್ಸಿ ಚಾಲಕರಿಗೆ ಕೋವಿಡ್ 19 ರ ಅವಧಿಯಲ್ಲಿ ಪರಿಹಾರ ವಿತರಿಸುವುದು ಎಂಬ ಬರಹದ ಮೇಲೆ ಕ್ಲಿಕ್ ಮಾಡಿದರೆ ಅರ್ಜಿ ಸಲ್ಲಿಸುವ ಪುಟ ತೆರೆಯುತ್ತೆ ಒಟ್ಟು 4 ಹಂತದಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಪರಿಹಾರ ಪಡೆಯಲು ಮೊದಲ ಹಂತದಲ್ಲಿ ಅರ್ಜಿದಾರರ ವಿಳಾಸ ನಮೂದಿಸಬೇಕು ಆಧಾರ್ ಕಾರ್ಡ್ನಲ್ಲಿ ಇರುವಂತೆ ಹೆಸರು ಆಧಾರ್ ಸಂಖ್ಯೆ ಮೊಬೈಲ್ ಸಂಖ್ಯೆ ವಿಳಾಸ ಜಿಲ್ಲೆ ತಾಲೂಕು ವರ್ಗವನ್ನು ಭರ್ತಿ ಮಾಡಬೇಕು ಎರಡನೇ ಹಂತದಲ್ಲಿ ಚಾಲನಾ ಡಿಎಲ್ ವಿವರಗಳನ್ನು ಭರ್ತಿ ಮಾಡಬೇಕು ಬ್ಯಾಡ್ಜ್ ಸಂಖ್ಯೆ ವಾಹನದ ವರ್ಗದ ವಿವರ ತುಂಬಬೇಕು ಮೂರನೇ ಹಂತದಲ್ಲಿ ವಾಹನದ ಸಂಖ್ಯೆ ವಾಹನದ ವಿವರ ಅರ್ಹತಾ ಪತ್ರದ ಸಿಂಧುತ್ವ ದಿನಾಂಕ ಭರ್ತಿ ಮಾಡಬೇಕು ನಾಲ್ಕನೇ ಹಂತದಲ್ಲಿ ಸೂಚನೆಯನ್ನ ದೃಢೀಕರಿಸಬೇಕು ಅರ್ಜಿ ಸಲ್ಲಿಸಿದ ಅರ್ಹ ಚಾಲಕರಿಗೆ ಪರಿಹಾರ ಧನವನ್ನ ಖಾತೆಗೆ ಸಂದಾಯ ಮಾಡಲಾಗುತ್ತೆ ಅಂತ ಇಲಾಖೆ ತಿಳಿಸಿದೆ ತುಂಬಾ ಸಂತೋಷದ ವಿಷಯ ಮತ್ತೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಸಹ ಬಿಟ್ಟಿದ್ದಾರೆ ಆದ್ರೆ ಸರ್ವರ್ ಆನ್ ಆಗಿಲ್ಲ ಅನ್ಸುತ್ತೆ ಹಾಗಾಗಿ ಅಪ್ಲಿಕೇಶನ್ ಸಬ್ಮಿಟ್ ಆಗ್ತಾ ಇಲ್ಲ ಸೊ ಇವತ್ತು ಆಲ್ರೆಡಿ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಸಹ ಬಂದಿದೆ ಚಾಲಕರು ಅಪ್ಲೈ ಮಾಡಬಹುದು ಈಗ ಸೊ ಮೇಬಿ ಸರ್ವರ್ ನಾಳೆಯಿಂದ ಆನ್ ಆಗಬಹುದು ಅಪ್ಲೈ ಮಾಡಬಹುದು ಅಂತ ಭಾವಿಸಿದ್ದೀವಿ ಒಟ್ಟಿನಲ್ಲಿ ಕೊರೋನಾ ವೈರಸ್ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಕೆಲಸ ಇಲ್ಲದೆ ಸಂಕಷ್ಟದಲ್ಲಿದ್ದ ಚಾಲಕರಿಗೆ ಪರಿಹಾರ ನೀಡಲು ಸರ್ಕಾರ ಸಿದ್ಧವಾಗಿದೆ ಇಂದಿನಿಂದ ಪರಿಹಾರ ಹಣ ಪಡೆಯಲು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ ಯಾವುದೇ ಸಮಸ್ಯೆ ಆಗದಂತೆ ನಿಗದಿತ ಅವಧಿಯಲ್ಲಿ ಪರಿಹಾರ ಸಿಗಲಿದೆ ಅನ್ನೋದು ನಮ್ಮ ಆಶಯ ಕೃಷ್ಣಮೂರ್ತಿ ಟಿವಿ 5 ಬೆಂಗಳೂರು